ಅದ್ರ ಜೊತೆಗೆ ಈ ಒಂದು ಬಹಳ ನೋವಿನ ಸಂಗತಿ ಅಂದ್ರೆ ಇವತ್ತು ಕನ್ನಡ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ನಾಳೆ ನಮಗೆ ಕೊಟ್ಟ ಶೋಗಳನ್ನ ಭಾನುವಾರಕ್ಕೆ ಹಿಂದಿ ಸಿನಿಮಾ ಬರ್ತದೆ ಅಂತೇಳಿ ಕಟ್ ಮಾಡುವಂತ ಪ್ರಯತ್ನ ಪಿ ವಿ ಆರ್ ಮತ್ತು ಇನಾಕ್ಸ್ ಇಂದ ಆಗ್ತಾ ಇದೆ. ನಾವೀಗಾಗಲೇ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೇವೆ, ಹಿಂದಿಗೋಸ್ಕರ ಕನ್ನಡ ಸಿನಿಮಾ ತೆಗೆದ್ರೆ ಪರಿಸ್ಥಿತಿ ಸ್ವಲ್ಪ ಕೆಟ್ಟ ಪರಿಣಾಮ ಬರ್ತದೆ ಅಂತ ಹೇಳಿದ್ದೇನೆ. ಹಾಗಾಗಿ ಕನ್ನಡ ಸಿನಿಮಾಕ್ಕೆ ಕರ್ನಾಟಕದಲ್ಲಿ ನೀವು ಪ್ರಾಧಾನ್ಯತೆಯನ್ನು ಕೊಡದೆ ಯಾವುದೋ ಬೇರೆ ಭಾಷೆ ನಾವು ಬೇಡ ಅಂತ ಹೇಳೋದಿಲ್ಲ, ನಾವು ಕನ್ನಡಿಗರು ಸಹೃದಯಗಳು. ಆದರೆ ನಮ್ಮ ಸಿನಿಮಾಕ್ಕೆ ಯಾವುದೇ ರೀತಿ ತೊಂದರೆ ಆದರೆ ಅದು ಕೆಟ್ಟ ಪರಿಣಾಮ ಆಗುತ್ತೆ ಅಂತೇಳಿ ಮೂಲಕ ಹೇಳ್ತಾ ಮಾಧ್ಯಮದ ಸ್ನೇಹಿತರೆಲ್ಲ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತೀನಿ. ಎಲ್ರಿಗೂ ನಮಸ್ತೆ. ಮತ್ತೊಮ್ಮೆ ಪಾಟೀಲ್ ಸರ್ ಹೇಳಿದ್ದೇನೆ, ನಾನು ಕಳಕಳಿಯ ಪ್ರಾರ್ಥನೆ ಜೊತೆ ಹೇಳ್ತೇನೆ. ಕೆಲವು ಸೀಟ್ ವಿಷಯಕ್ಕೆ ಸಣ್ಣ ಪುಟ್ಟ ತೊಂದರೆಗಳಾಯ್ತು. ಒಳಗಡೆ ತುಂಬಾ ಜನ ಮಾಧ್ಯಮ ಮಿತ್ರರು ಸ್ನೇಹಿತರೆಲ್ಲ ಟಿಕೆಟ್ ಸಿಗದೆ ಬೇಸರ ಮಾಡ್ಕೊಂಡು ಹೋದ್ರು ಅಂತ ಗೊತ್ತಾಯ್ತು. ಇದು ತಪ್ಪು ಯಾರಿಂದ ಏನು ಅಂತ ಮಾತಾಡಿ ಪ್ರಯೋಜನ ಆಯ್ತು. ದಯವಿಟ್ಟು ಇಡೀ ತಂಡವನ್ನು ಕ್ಷಮಿಸಿ, ಆಗೋಯ್ತು ಕ್ಷಮಿಸಿ ಅಂತ ಹೇಳ್ಬೋದು. ಹಾಗೆ ಸಿನಿಮಾ ಮಾಡೋವರೆಗೆ ನಮ್ದು ಮಾಡಾದ ನಂತರ ಸಮಸ್ತ ಜನತೆ ತುಂಬಾ ದಿವ್ಯ ಕ್ಷಣ ನಮ್ಮ ಇಡೀ ತಂಡಕ್ಕೆ. ಒಂದೂವರೆ ಎರಡು ವರ್ಷಗಳ ಸತತ ಪ್ರಯತ್ನದ ನಂತರ ಬಂದಿದೆ. ನನಗೆ ಅಲ್ಲಿ ಕತ್ತಲಲ್ಲಿ ನಿಂತು ನೋಡ್ತಿರ್ಬೇಕಾದ್ರೆ ದರ್ಶನ್ ಸರ್ ಬಂದಾಗ ಈ ಭಾರತ ಇಡೀ ಥಿಯೇಟರ್ ಏನೋ ಒಂದು ಡಿಸ್ಪ್ಲೂ ಮೂಮೆಂಟ್, ಒಂದು ತುಂಬಾ ದೊಡ್ಡ ಲೆವೆಲಿಂದ ಏನೋ ಒಂದು ಆಯ್ತು, ಒಂದು ಅಲೆ ಎದ್ದೇಳ್ತು ಭಾವ ಬಂತು. ಅಲ್ಲೇ ಅನ್ಸ್ತು ಆಗದು ಎಂಜಾಯ್ ಮಾಡ್ತಾರೆ ಜನತೆ ಯಾರಿದ್ದಾರೆ, ಯಾರ್ಯಾರು ಕರ್ಣಾಭಿಮಾನಿಗಳು, ಯಾರ್ಯಾರು ಚಿತ್ರಾಭಿಮಾನಿಗಳು, ನಿಮ್ಮ ಚಪ್ಪಾಳೆಯಲ್ಲಿ ನಾವೆಲ್ಲ ಬದುಕಿರೋದು. ತಂಡವನ್ನ ಕರೆಸಿ ನಾಳೆ ನವೆಂಬರ್ 10 ಗರಡಿ 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 ಅಂತ ಪುನರಾಸಕ್ತಿ ಹೇಳಿದ್ವಿ. ನಾಳೆ ಬೆಳಗ್ಗೆ ಚಿತ್ರ ಮುಂದೆ ಬರಲಿದೆ, ನೋಡಿ ಆನಂದಿಸಿ ಕನ್ನಡ ಚಿತ್ರಗಳನ್ನ ಕಾಪಾಡಿ. ಥ್ಯಾಂಕ್ ಯು ಸರ್.